ಎಲ್ಲವೂ ನಶ್ವರ, ಶಾಶ್ವತ ಒಂದೇ ಈಶ್ವರ. ನಿನ್ನನ್ನು ಸ್ತ್ರೀ ಸನ್ಯಾಸಿನಿ ಎಂದು ಲೆಕ್ಕಿಸದೆ ಘೋರ ದಂಡನೆಯನ್ನು ನೀಡುತ್ತೇನೆ. ಓಹೋ, ಅಹುದೆ, ನನ್ನನ್ನೇ ನೀನು ದಂಡನೆಗೆ ಗುರಿಪಡಿಸುವೆ ಏನು? ಆ ಈ ನಿನ್ನ ಪ್ರೀತಿಯ ಸಹೋದರಿ ಶೂರ್ಪಣಕ್ಕಿಯನ್ನು ನೀನು ದಂಡಿಸುವೆಯಾ? ಸಹೋದರಿ ಶೂರ್ಪಣಕ್ಕಿ, ಈ ನಿನ್ನ ಸಹೋದರ ಎಂದಾದರೂ ನಿನ್ನನ್ನು ದಂಡಿಸುವನೆ? ನಾನು ನೀನು ನಿಜವಾದ ಸನ್ಯಾಸಿ ಎಂದೇ ಭಾವಿಸಿಬಿಟ್ಟೆ. ಸಹೋದರ, ನನಗೂ ಕೂಡ ನಿನ್ನ ಹಾಗೆ ಕಾಮರೂಪಧಾರಣ ಶಕ್ತಿ ಇದೆಯಲ್ಲವೇ? ಆದ್ದರಿಂದ ನಿನಗೆ ಇಷ್ಟವಾಗದ ವೇಷದಲ್ಲಿ ನಿನಗೆ ಇಷ್ಟವಾಗದ ಮಾತುಗಳನ್ನು ಆಡಿ ನಿನ್ನನ್ನು ವಿನೋದ ಮಾಡಿದೆ. ಸೋದರಿ ಶೂರ್ಪಣಕ್ಕಿ, ನೀನು ವಿನೋದವೆಂದು ಹೇಳಿದ ವಿಷಯ ಪರಮ ಸತ್ಯಗಳಮ್ಮ. ಅಯ್ಯೋ ಸಹೋದರ ವಿಭೀಷಣ, ನನಗೆ ಇಂಥ ಸತ್ಯಗಳಲ್ಲೆಲ್ಲ ಆಸಕ್ತಿ ಇಲ್ಲ. ದೇಹ ನಶ್ವರವೆಂದು ತಿಳಿದೆ ಆದಷ್ಟು ಹೆಚ್ಚು ಸಂತೋಷವನ್ನು ಪಡೆಯಬೇಕು. ಫಲ ಫಲ ಸಹೋದರಿ ಫಲ, ಈ ರಾವಣನ ಸೋದರಿಯಾಗಿ ಸರಿಯಾದ ಮಾತುಗಳನ್ನಾಡಿದೆ. ಶಕ್ತಿ ಹೋಗುವುದೆಂದು ಶಕ್ತನಾದಾಗ ಸುಖ ಕೊಡದೆ ಇರುವುದು ಮೂರ್ಖತನ. ಸರಿಯಾಗಿ ಹೇಳಿದೆ ಸಹೋದರ. ಆದ್ದರಿಂದಲೇ ನಾನು ಲೋಕ ಲೋಕಗಳನ್ನು ಸಂಚರಿಸಿ ಎಲ್ಲೆಲ್ಲಿ ಯಾವ ಯಾವ ಸೌಂದರ್ಯಗಳಿದೆಯೋ, ಯಾವ ಯಾವ ಅದ್ಭುತಗಳಿದೆಯೋ ಅವೆಲ್ಲವನ್ನು ಕಾಣಲು ಅಪೇಕ್ಷಿಸುತ್ತಿದ್ದೇನೆ. ನನಗಿಷ್ಟ ಬಂದ ಕಡೆ, ನನಗಿಷ್ಟ ಬಂದಷ್ಟು ಕಾಲ ಲೋಕ ಸಂಚರಿಸಲು, ನಿನ್ನ ಅಪ್ಪಣೆಯನ್ನು ಪಡೆಯಲು ಬಂದಿದ್ದೇನೆ. ನನ್ನ ಅಭಿಲಾಷೆಯನ್ನು ಒಪ್ಪಿ ನನ್ನನ್ನು ಕಳುಹಿಸಿಕೊಡು ಸಹೋದರ. ಸೋದರಿ ಶೂರ್ಪಣಕ್ಕಿ, ನೀನು ಲೋಕ ಸಂಚಾರ ಮಾಡಬೇಕೆ? ಅಹುತು ಸಹೋದರ. ಆಗಬಹುದು, ಅದಕ್ಕೇನಂತೆ, ನೀನು ಎಲ್ಲಿ ಬೇಕಾದರೂ ಹೋಗಬಹುದು. ಸಾವಧಾನ ಅಗ್ರಜ, ಸಾವಧಾನ. ಈ ವಿಚಾರವನ್ನು ಒಮ್ಮೆ ಸಮಾಲೋಚಿಸಿ ನಂತರ ತೀರ್ಮಾನ ಮಾಡುವುದು ಒಳ್ಳೆಯದು. ಈ ಕೂಡಲೇ ಶೂರ್ಪಣಕಿಯ ಲೋಕ ಸಂಚಾರಕ್ಕೆ ಒಪ್ಪಿಗೆ ಕೊಡುವುದು ಸರಿಯಲ್ಲ. ಮುನಿಶ್ರೇಷ್ಠರಿಗೆ ಪ್ರಣಾಮ. ಸಭಾಸದರಿಗೆ ಮಂಗಳವಾಗಲಿ. ನಾನೀಗ ಹೇಳಲಿರುವ ವಂಶಾವಳಿಯನ್ನು ಕೇಳಿ ಮುನಿಶ್ರೇಷ್ಠರೇ. ಕನ್ಯಾ ಪ್ರಧಾನ ಸಮಯದಲ್ಲಿ ಸತ್ಕುಲ ಪ್ರಸೂತನಾದವನು ತನ್ನ ವಂಶಾವಳಿಯನ್ನು ಹೇಳುವುದು ಸಂಪ್ರದಾಯವಾಗಿದೆ. ಅದರಂತೆ ನಾನೀಗ ಹೇಳಲಿರುವ ವಂಶಾವಳಿಯನ್ನು ಸಮಾಧಾನ ಚಿತ್ತರಾಗಿ ಕೇಳಿ. ತನ್ನ ಪರಮ ಧಾರ್ಮಿಕ ಕಾರ್ಯಗಳಿಂದಲೂ ಪ್ರಜಾಪರಿಪಾಲನೆಯಿಂದಲೂ ಮೂರು ಲೋಕಗಳಲ್ಲಿಯೂ ಅತ್ಯಂತ ಪ್ರಸಿದ್ಧನಾದವನು ಹಾಗೂ ಪರಾಕ್ರಮಿಯಾದ ನಿಮಿ ಎಂಬ ಚಕ್ರವರ್ತಿ. ಆ ನಿಮಿಗೆ ಮಿಥಿ ಎಂಬ ಪುತ್ರನಿದೆ. ಅವನಿಂದಲೇ ಈ ಮಿಥಿಲಾ ಪಟ್ಟಣವು ನಿರ್ಮಾಣವಾಯಿತು. ಆತನನ್ನು ಮೊದಲನೆಯ ಜನಕನೆಂದು ಎಲ್ಲರೂ ಕರೆಯುತ್ತಿದ್ದರು. ಆತನಿಗೆ ಉದಾವಸು ಎಂಬ ಪುತ್ರನಿದ್ದ. ಉದಾವಸುವಿಗೆ ಅತ್ಯಂತ ಬಲಿಷ್ಠನೂ ಧರ್ಮಿಷ್ಠನೂ ಆದಂಥ ದೇವರಾತನೆಂಬ ಪುತ್ರನಿದ್ದ. ಆತನಿಗೆ ಶಿವನಿಂದ ಧನಸ್ಸು ನೀಡಲ್ಪಟ್ಟ. ದೇವರಾತನ ಪುತ್ರ ಬೃಹದ್ರಥ, ಬೃಹದ್ರಥನ ಪುತ್ರ ಮಹಾವೀರ, ಮಹಾವೀರನ ಪುತ್ರ ಸುಧೃತಿ, ಸುಧೃತಿಯ ಪುತ್ರ ದೃಷ್ಟಕೇತು, ದೃಷ್ಟಕೇತುವಿನ ಪುತ್ರ ಹರಿಯಶ್ವ, ಹರಿಯಶ್ವನ ಪುತ್ರ ಮರು, ಮರುವಿನ ಪುತ್ರ ಪ್ರತೀಂಧಕ, ಪ್ರತೀಂಧಕನ ಪುತ್ರ ಕೀರ್ತಿರಥ, ಕೀರ್ತಿರಥನ ಪುತ್ರ ದೇವಮೀಡ, ದೇವಮೀಡನ ಪುತ್ರ ವಿಬುಧ, ವಿಬುಧನ ಪುತ್ರ ಮಹೀಂದ್ರಕ, ಮಹೀಂದ್ರಕನ ಪುತ್ರ ಕೀರ್ತಿರಾತ. ಈ ಕೀರ್ತಿರಾತನಿಗೆ ಮಹಾರೋಮ ಹಾಗೂ ಹೃಸ್ವರೋಮರೆಂಬ ಇಬ್ಬರು ಪುತ್ರರು ಜನಿಸಿದರು. ಹೃಸ್ವರೋಮನಿಗೆ
ನಾವಿಬ್ಬರು ಪುತ್ರರು, ಅದರಲ್ಲಿ ನಾನೇ ಹಿರಿಯವನು. ವೀರನಾದ ಕುಶಧ್ವಜನು ನನ್ನ ಅನುಜ. ನಮ್ಮ ತಂದೆಯಾದ ಹೃಸ್ವರೋಮನು ಜ್ಯೇಷ್ಠನಾದ ನನಗೆ ಪಟ್ಟಕಟ್ಟಿ ಈ ರಾಜ್ಯದ ಪರಿಪಾಲನೆಯನ್ನು, ಅಲ್ಲದೆ ನನ್ನ ಸಹೋದರನ ಪಾಲನೆಯನ್ನು ನನಗೆ ವಹಿಸಿ ಕಾಡಿಗೆ ಹೊರಟವರು. ವೃದ್ಧನಾದ ನಮ್ಮ ತಂದೆಯು ಹಲವಾರು ವರ್ಷಗಳ ತಪಸ್ಸಿನ ನಂತರ ಸ್ವರ್ಗಸ್ಥನಾದ. ನಾನು ರಾಜ್ಯವನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಾ ನನ್ನ ಅನುಜನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವೆನು. ಇದು ನಮ್ಮ ವಂಶದ ಚರಿತ್ರೆ. ರಘುವಂಶದವರ ವಂಶಾವಳಿಯನ್ನು ಕೇಳಿ ಪರಮ ಪ್ರೀತನಾಗಿರುವ ನಾನು ನನ್ನ ಇಬ್ಬರು ಪುತ್ರಿಯರನ್ನು ರಾಮಲಕ್ಷ್ಮಣರೊಂದಿಗೆ ವಿವಾಹಾರ್ಥವಾಗಿ ತಮಗೆ ಒಪ್ಪಿಸುತ್ತೇನೆ. ದದಾಮಿ ದದಾಮಿ ದದಾಮಿ. ದಶರಥ ಮಹಾರಾಜ, ಇಂದು ಮಹಾನಕ್ಷತ್ರವಿದೆ. ಇಂದಿನಿಂದ ಎರಡು ದಿನಗಳು ಕಳೆದ ನಂತರ ಬರುವ ವಿವಾಹ ಯೋಗ್ಯವಾದ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ವಿವಾಹವನ್ನು ಮಾಡುವವನು. ರಾಮ ಲಕ್ಷ್ಮಣರ ಸಲುವಾಗಿ ಅವರ ಸುಖೋದಯಕ್ಕೆ ಕಾರಣವಾದ ಗೋದಾನ ಭೂದಾನಾದಿ ದಾನಗಳನ್ನು ಮಾಡುವವನು. ಬ್ರಹ್ಮರ್ಷಿ ವಸಿಷ್ಠರೇ, ರಾಜಗುರುಗಳಾದ ಶತಾನಂದರೇ, ಈ ಸಭೆಯಲ್ಲಿ ನನ್ನದೊಂದು ಭಿನ್ನಹ. ಕುಶಧ್ವಜ ಮಹಾರಾಜನು ಮಹಾಧರ್ಮಜ್ಞನಾಗಿದ್ದಾನೆ. ಅವನಿಗೂ ಅಪ್ರತಿಮ ರೂಪವತಿಯರಾದ ಇರುವರು ಪುತ್ರಿಯರಿದ್ದಾರೆ. ಆ ಇರುವರು ಪುತ್ರಿಯರನ್ನ ದಶರಥನ ಇನ್ನಿರುವರು ಪುತ್ರರಾದಂತಹ ಭರತ ಶತ್ರುಘ್ನರಿಗೆ ಪ್ರತ್ಯರ್ಥವಾಗಿ ಅಪೇಕ್ಷಿಸುತ್ತೇನೆ. ದಶರಥನ ನಾಲ್ವರು ಪುತ್ರರು ರೂಪವಂತರು, ಯೌವನಶಾಲಿಗಳು, ದೇವ ಪಾಲಕರಿಗೆ ಸಮಾನರು, ದೇವತೆಗಳಿಗೆ ಸದೃಶ್ಯವಾದ ಪರಾಕ್ರಮವುಳ್ಳವರೂ ಆಗಿದ್ದಾರೆ. ಜನಕರಾಜೇಂದ್ರ, ಕುಶಧ್ವಜ, ನೀವೀರ್ವರು ಇಕ್ಷ್ವಾಕು ಕುಲದೊಡನೆ ಸಂಬಂಧವನ್ನು ಬೆಳೆಸಿದ್ದೀರಿ. ಈ ವಿವಾಹ ವಿಷಯದಲ್ಲಿ ನಿಮ್ಮ ಮನಸ್ಸು ಚಂಚಲವಾಗಿದೆ. ಉತ್ತಮೋತ್ತಮವಾದ ಇಕ್ಷ್ವಾಕು ವಂಶದೊಡನೆ ನಾವು ಮಾಡುವ ಸಂಬಂಧವು ಅನುರೂಪವಾಗಿರುವುದೆಂದು ಮಹಾಮಹಿಮರಾದ ತಾವುಗಳು ಆಜ್ಞಾಪಿಸಿದ ಮೇಲೆ ನಿಶ್ಚಯವಾಗಿಯೂ ನಮ್ಮ ಕುಲವು ಧನ್ಯವಾಯಿತೆಂದು ನಾವು ತಿಳಿಯುತ್ತೇವೆ. ಮಹಾಮಹಿಮರೇ, ಸಕಲವು ತಮ್ಮಿಚ್ಛೆ ಇದ್ದಂತೆ ಆಗಲಿ. ನಮ್ಮ ಕುಶಧ್ವಜನ ಪುತ್ರಿಯರಿದ್ದು ಯಾವಾಗಲೂ ಜೊತೆಯಲ್ಲೇ ಇರುವ ಭರತ ಶತ್ರುಘ್ನರೊಡನೆ ವಿವಾಹವಾಗಿ ಅವರನ್ನು ಸೇವಿಸಿ. ಮಹಾತ್ಮರೇ, ಮಹಾಬಲರಾದ ನಾಲ್ವರು ರಾಜಪುತ್ರರು ನಮ್ಮ ನಾಲ್ವರು ಪುತ್ರಿಯರೊಂದಿಗೆ ಒಂದೇ ದಿನದಲ್ಲಿ ಪಾಣಿಗ್ರಹ ಮಾಡಿಕೊಳ್ಳಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಶುಭಮಸ್ತು. ಜ್ಞಾನಿ ತ್ರಿಲೋಕ ಸಂಚಾರಿ ಮುನೀಂದ್ರನಿಗೆ ನಮೋ ನಮಃ. ಶುಭವಾಗಲಿ. ಇದೇನು ದೇವೇಂದ್ರ, ಲೋಕ ಲೋಕದ ಪುಣ್ಯಾತ್ಮರೆಲ್ಲರೂ ಭೂಲೋಕದ ಮಿಥಿಲೆಗೆ ತೆರಳುತ್ತಿರುವಾಗ ತಾವುಗಳು ಈ ಸ್ವರ್ಗಲೋಕದ ಪ್ರಭಾವದಿಂದ ಮಹಾಕಲ್ಯಾಣಕ್ಕೆ ತೆರಳುವುದನ್ನೇ ಮರೆತಂತಿದೆ? ಮುನೀಂದ್ರ, ಮಹಾಕಲ್ಯಾಣವೇ ಯಾರ ಕಲ್ಯಾಣವೆಂದು ಹೇಳುವಿರಾ? ದೇವೇಂದ್ರ, ನಿನಗೆ ತಿಳಿಯದ್ದೇನೂ ಇಲ್ಲ.
ಆದರೂ ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕೆಂಬ ಚಪಲ ಇರುವಾಗ ಹೇಳುತ್ತೇನೆ. ಶುಭ ಕಾರ್ಯವನ್ನು ಎಷ್ಟು ಬಾರಿ ಹೇಳಿದರೂ ಅದು ಪುಣ್ಯದ ಕೆಲಸವೇ. ನೀವೆಲ್ಲರೂ ರಾವಣ ಮುಂತಾದ ಅಸುರರಿಂದ ಬಾಧೆ ಒಳಪಟ್ಟು ಯಾವ ಶ್ರೀಮನ್ನಾರಾಯಣನನ್ನು ಮೊರೆ ಹೋದಿರೋ ಆ ನಾರಾಯಣನೇ ಶ್ರೀರಾಮಚಂದ್ರನಾಗಿ ದಶರಥನ ಪುತ್ರನಾಗಿ ಅಯೋಧ್ಯೆಯಲ್ಲಿ ಜನಿಸಿದ್ದು. ಶ್ರೀಮನ್ನಾರಾಯಣನ ವಕ್ಷಸ್ಥಳ ವಾಸಿಯಾದ ಸೀತಾದೇವಿಯು ಭೂಮಿ ಜಾತೆಯಾಗಿ ಜನಕರಾಜನ ಪುತ್ರಿ ಎನಿಸಿ ಮಿಥಿಲೆಯಲ್ಲಿ ಬೆಳೆದದ್ದು. ಮಿಥಿಲೆಯಲ್ಲಿ ಶಿವಧನುರ್ಭಂಗವನ್ನು ಶ್ರೀರಾಮನು ಮಾಡಿ ಈಗ ಮಿಥಿಲೆಯಲ್ಲಿ ಸೀತಾರಾಮನ ಕಲ್ಯಾಣವಾಗುತ್ತಿರುವುದು ಲೋಕೋತ್ತರ ವಿಷಯವೇ ಸರಿ. ನಿಮ್ಮ ಮಾತು ಅಕ್ಷರಶಃ ನಿಜ ಮುನೀಂದ್ರ. ನಾವು ದೇವ ಪರಿವಾರವೆಲ್ಲ ವಿವಾಹ ಸಮಯಕ್ಕೆ ಮಿಥಿಲೆಯಲ್ಲಿರುತ್ತೇವೆ. ನೀವು ನಮ್ಮೊಡನೆ ಇರುವುದಾದರೆ ಬಹಳ ಸಂತೋಷ. ಖಂಡಿತವಾಗಿ, ಅದು ನನ್ನ ಪುಣ್ಯ. ನಾನಿನ್ನು ಬರುತ್ತೇನೆ. ಮಿಥಿಲೆಯಲ್ಲಿ ಕಲ್ಯಾಣದ ಸಮಯಕ್ಕೆ ನಿಮ್ಮೊಡನೆ ಇರುತ್ತೇನೆ. ನಾರಾಯಣ ನಾರಾಯಣ. ಕುಶಧ್ವಜ, ಪರಸ್ಪರ ವಂಶಾವಳಿಯನ್ನು ಹೇಳುವ ಸಂದರ್ಭದಲ್ಲಿ ಪೂಜ್ಯ ವಿಶ್ವಾಮಿತ್ರರು ನೀಡಿದ ಸಲಹೆ ನನಗೆ ಅತ್ಯಂತ ಸಮಂಜಸವೆನಿಸಿದೆ. ಅದಕ್ಕಾಗಿ ಒಪ್ಪಿಗೆ ನೀಡಿದೆ. ನಿನಗೇನಿಸಿತು ಅಗ್ರಜ? ಆ ಅನಿರೀಕ್ಷಿತದಿಂದ ಆದ ಆನಂದವನ್ನು ಹೇಗೆ ವರ್ಣಿಸಬೇಕು ಎಂದೇ ನನಗೆ ತಿಳಿಯಲಿಲ್ಲ. ಅವರ ವಂಶಾವಳಿಯನ್ನು ಕೇಳಿ ದಿಲೀಪ, ಭಗೀರಥ, ಹರಿಶ್ಚಂದ್ರ, ಭರತರಂಥವರು ಅವರ ಪೂರ್ವಜರು ಎಂದ ಮೇಲೆ ಅಂತಹ ಕುಲಕ್ಕೆ ಸೀತೆ ಊರ್ಮಿಳೆಯನ್ನು ಕಲ್ಯಾಣ ಮಾಡುತ್ತಿರುವ ನಿನ್ನ ಭಾಗ್ಯವೇ ಭಾಗ್ಯ ಎಂದುಕೊಂಡಿದ್ದೆ. ಆದರೆ ಈಗ ಆ ಭಾಗ್ಯ ನನಗೆ ಸಿಕ್ಕಿದ್ದು ಪೂರ್ವಾರ್ಜಿತ ಪುಣ್ಯ. ನಮ್ಮ ನಾಲ್ವರು ಪುತ್ರಿಯರು ಬಾಲ್ಯದಿಂದಲೂ ಅತ್ಯಂತ ಅನ್ಯೋನ್ಯತೆಯಿಂದ ಬೆಳೆದವರು. ಈಗ ಅವರೆಲ್ಲರೂ ಒಂದೇ ಕುಲಕ್ಕೆ ಸೇರುತ್ತಿರುವುದು ಅವರ ಪರಮ ಭಾಗ್ಯ. ಹೌದು, ತಮ್ಮನ್ನು ದೂರ ಮಾಡುವ ಹಾಗಿದ್ದರೆ ಅಂತಹ ವಿವಾಹವೇ ಬೇಡ ಎನ್ನುತ್ತಿದ್ದರು. ಇಂದು ತಾವೆಲ್ಲ ಒಂದೇ ಕಡೆ ಇರಲು ಅಂತಹ ವಿವಾಹವೇ ಕಾರಣವೆಂದು ತಿಳಿದು ಎಷ್ಟು ಹಿಗ್ಗುವರೋ. ಆಹಾ, ಇಂತಹ ಭಾಗ್ಯ ನಮಗೆ ಬರುತ್ತದೆ ಎಂದು ನಾನು ಖಂಡಿತ ಊಹಿಸಿರಲಿಲ್ಲ. ಹೌದು ಸಹೋದರಿ, ಸೀತೆಯ ಮದುವೆ ನಿಶ್ಚಯವಾದಾಗ ನಾವೆಲ್ಲರೂ ಸೀತೆಯಿಂದ ದೂರವಾಗುತ್ತೇವೆ ಎಂದು ಚಿಂತಿಸುತ್ತಿದ್ದೆವು. ಸೀತೆ ಸೇರುವ ಮನೆಗೆ ಊರ್ಮಿಳಾ ಕೂಡ ಸೇರುತ್ತಿದ್ದಾಳೆ ಎಂದಾಗ ಅವಳ ಭಾಗ್ಯಕ್ಕೆ ಸಂತೋಷಪಟ್ಟೆವು. ಆದರೀಗ ಆ ಭಾಗ್ಯ ನಮಗೂ ಒದಗಿದ್ದು ಆ ಸ್ವರ್ಗವೇ ಕೈಗೆಟಗಿದಷ್ಟು ಸಂತಸ ಉಂಟು ಮಾಡುತ್ತಿದೆ. ಮಾಂಡವಿ, ಶ್ರುತಕೀರ್ತಿ, ನಿಮಗಾಗುತ್ತಿರುವಷ್ಟೇ ಸಂತೋಷ ನಮಗೂ ಆಗುತ್ತಿದೆ. ಪರಸ್ಪರ ಪ್ರೇಮ, ನಮ್ಮ ವಾತ್ಸಲ್ಯವನ್ನು ಕಂಡು ಆ ದೇವರು ನಾವೆಲ್ಲ ಒಟ್ಟಾಗಿರುವ ಭಾಗ್ಯವನ್ನು ಕರುಣಿಸಿದ್ದಾನೆ. ಹೌದು ಸೀತೆ, ನಿನ್ನಂಥ ಸಹೋದರಿಯಿಂದ ದೂರವಿರಲು ಸಾಧ್ಯವಿಲ್ಲವೆಂದೇ ನಮ್ಮ ಪೂಜೆ ಫಲ ನೀಡಿದೆ. ಮಿಥಿಲೆಯಲ್ಲಿ ಆಡಿ ಬೆಳೆದೆವು, ಅಯೋಧ್ಯೆಯಲ್ಲಿ ಬಾಳಿ ಬೆಳಗುವೆವು. ಅಗ್ರಜ ಪ್ರಣಾಮಗಳು. ಸಹೋದರ ಪ್ರಣಾಮ. ಬನ್ನಿ ಸಹೋದರರೇ, ಕುಳಿತುಕೊಳ್ಳಿ. ನಾವಿಂದು ನಿರ್ಧರಿಸಬೇಕಾದದ್ದು ನಮ್ಮ ಏಕಮಾತ್ರ ಸಹೋದರಿಯ ವಿಚಾರ. ಶೂರ್ಪನಕಿ ವಿಚಾರದಲ್ಲಿ ನಮಗೆಲ್ಲರಿಗೂ ಸಮಾನವಾದ ಜವಾಬ್ದಾರಿ ಇದೆ. ನಾನು ಹಿರಿಯನಾಗಿದ್ದು ನಿರ್ಧಾರ ತೆಗೆದುಕೊಳ್ಳಲು ಶಕ್ತನಾಗಿದ್ದರೂ ಶೂರ್ಪನಕಿಯ ಹಿತವನ್ನು ನಿರ್ಧರಿಸುವುದು ನಿಮ್ಮಗಳ ಕರ್ತವ್ಯ ಕೂಡ ಎಂದು ಭಾವಿಸಿ ನಿಮ್ಮನ್ನಿಲ್ಲಿಗೆ ಕರೆಸಿದ್ದೇನೆ. ಹೇಳಿ, ಶೂರ್ಪನಕಿಯ ಆಸೆ ಆಕಾಂಕ್ಷೆಗಳಿಗೆ ನಾವು ಯಾವ ರೀತಿಯ ಮಾನ್ಯತೆ ನೀಡಬೇಕು ಎಂಬುದನ್ನು ನಿಸ್ಸಂಕೋಚವಾಗಿ ತಿಳಿಸಿ. ಸಹೋದರರಾದ ನಮ್ಮ ವಿಚಾರದಲ್ಲೇ ಆಗಲಿ, ಸಹೋದರಿ ಶೂರ್ಪಣಿಕೆ ವಿಚಾರದಲ್ಲೇ ಆಗಲಿ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀನು ಸರ್ವತಂತ್ರ ಸ್ವತಂತ್ರ. ಏಕೆಂದರೆ ಸಕಲ ಭೋಗ ಭಾಗ್ಯಗಳನ್ನು ಒದಗಿಸಿರುವ ನೀನು. ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ನಮಗೆ ಸಂತೋಷವೇ. ಸಹೋದರಿಯ ವಿಚಾರದಲ್ಲಿ ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಮ್ಮ ಸಹಮತವಿದೆ. ಸಹೋದರ ಕುಂಭಕರ್ಣ, ನಿನ್ನ ಮಾತುಗಳಿಂದ ನಮಗೆ ಮಹದಾನಂದವಾಗಿದೆ.
ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹೃದಯ ತುಂಬಿ ಬರುತ್ತಿದೆ. ನನ್ನ ನಿರ್ಧಾರವನ್ನು ಬೆಂಬಲಿಸುವ ನಿನ್ನ ಅಭಿಲಾಷೆಯಿಂದ ನನ್ನ ಅಂತಃಕರಣವು ಉಕ್ಕೇರುತ್ತಿದೆ. ಆದರೂ ನಾನು ಕೇಳುವ ಈ ವಿಚಾರದಲ್ಲಿ ನಿಮ್ಮಿಬ್ಬರ ಸಹಮತವೇನೋ ಎಂಬುದನ್ನು ನಾನು ತಿಳಿಯಬೇಕಾಗಿದೆ. ನಮ್ಮ ಸಹೋದರಿ ಶೂರ್ಪನಖಿ ಸ್ವಚ್ಛಂದವಾಗಿ ಲೋಕಾಂತರ ವಿಹಾರವನ್ನು ಕೈಗೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾಳೆ. ಅವಳನ್ನು ನಾವೀಗ ಕಳುಹಿಸಿಕೊಡಬೇಕಾಗಿದೆ. ನಾನೊಬ್ಬನೇ ನಿಮ್ಮನ್ನು ಕೇಳದೆ ಕಳುಹಿಸಿಕೊಟ್ಟು ಮುಂದೇನಾದರೂ ಅಪಾಯವಾಯಿತೆಂಬ ಆಪಾದನೆಯನ್ನು ನಿಮ್ಮಿಂದ ಕೇಳಲು ನಾನು ಇಚ್ಛಿಸುವುದಿಲ್ಲ. ನಿಮ್ಮ ಒಪ್ಪಿಗೆಯು ಮುಖ್ಯವೆಂದು ನಾನು ಭಾವಿಸುತ್ತೇನೆ. ಸೋದರ ಕುಂಭಕರ್ಣ ನನ್ನ ನಿರ್ಧಾರವೇ ಅವನ ನಿರ್ಧಾರವೆಂದು ಹೇಳಿ ಆಯಿತು. ವಿಭೀಷಣ, ನಿನ್ನ ನಿರ್ಧಾರವೇನು? ವಿಭೀಷಣ, ನಿನ್ನ ನಿರ್ಧಾರವೇನು? ಕಲ್ಯಾಣ ಲೋಕದ ಕಲ್ಯಾಣ ಮಹದಾನಂದದ ಆರಂಭ. ನೀವು ನೋಡಿರಿ, ಆನಂದ ಪಡೆಯಿರಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧ್ವಿ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವನುದಿತೇ.